ನಮಸ್ಕಾರ. ಹೈಕೀಸಿ ಸಹಯೋಗದ ಗುಡಿಯ ನುಡಿರನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದಂತಹ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಮುಂದಿಡೋದೇ ನಮ್ಮ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ರೆ ಈ ವಾರ ಯಾವ ಊರಿಗೆ ನಮ್ಮ ಪಯಣ, ಯಾವ ಗುಡಿಯನ್ನು ನೋಡುವಂತಹ ಭಾಗ್ಯ ನಿಮ್ಮದಾಗುತ್ತೆ ನೋಡೋಣ. ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಅರಸಿ ಈ ಬಾರಿ ನಾವು ಪಯಣ ಬೆಳೆಸಿರುವಂಥದ್ದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದ ಮಹಿಮೆ, ದೇವಿಯ ದರ್ಶನ, ಜೊತೆಗೆ ಅದರ ಸುತ್ತಲಿನ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಈ ಬಾರಿ ಭೇಟಿ ಮಾಡೋಣ. ಬನ್ನಿ, ಚಾಮುಂಡಿಯತ್ತ ಹೆಜ್ಜೆ ಹಾಕೋಣ. ಮೈಸೂರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧಿ. ಆಬಾಲ ವೃದ್ಧರನ್ನು ಆಕರ್ಷಿಸುವ ಅರಮನೆ, ಕುತೂಹಲ ಹುಟ್ಟಿಸುವ ಮೃಗಾಲಯ, ಇಂಥ ಎಷ್ಟೋ ಕೌತುಕಗಳನ್ನು ಒಡಲಲ್ಲಿಟ್ಟುಕೊಂಡು ಮೆರೆಯುತ್ತಿರುವ ವಿಶಿಷ್ಟ ಊರು ಮೈಸೂರು. ಇಂಥ ಮೈಸೂರಿಗೆ ಬೆಂಗಳೂರಿನಿಂದ ಅನೇಕ ಬಸ್ಸುಗಳಿವೆ, ಅದರ ಪರಿಚಯವೇ ಬೇಕಾಗಿಲ್ಲ, ಅಷ್ಟು ಬಸ್ಸುಗಳಿವೆ. ಆದರೂ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ. ಐರಾವತ ಹೊರಡುವ ಸಮಯ 3:00, 3:15, 6:00, 6:15, ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳು ಸಿಗುತ್ತವೆ. ಇದರ ದರ 270 ರಿಂದ 300 ರೂಪಾಯಿ. ಇನ್ನು ವೇಗದೂತ, ಇದು ಹೊರಡುವ ಸಮಯ 3:35, 4:00, ಹೀಗೆ ಇವು ಕೂಡ ಅರ್ಧ ಗಂಟೆಗೊಮ್ಮೆ ಲಭ್ಯ. ಇದರ ದರ 100 ರಿಂದ 120 ರೂಪಾಯಿ. ಇಲ್ಲಿಗೆ ಬಂದು ಬಸ್ ಸ್ಟ್ಯಾಂಡ್ನಿಂದ ಎದುರು ನೋಡಿದ್ರೆ ಶಾಸ್ತ್ರಿ ಪ್ಯಾರಡೈಸ್ ಕಾಣುತ್ತೆ. ಸುಸಜ್ಜಿತ ರೂಮ್ ವ್ಯವಸ್ಥೆ ಇರುವಂಥ ಈ ಲಾಡ್ಜ್ನಲ್ಲಿ ಬಂದಂಥವರು ಉಳಿದುಕೊಳ್ಳಬಹುದಾಗಿದೆ. ಜಗದ್ವಿಖ್ಯಾತ ಚಾಮುಂಡಿ ದೇವಿ ಕೇವಲ ಮೈಸೂರಿಗಷ್ಟೇ ಅಲ್ಲ, ನಮ್ಮ ಕರ್ನಾಟಕಕ್ಕೆ ನಾಡದೇವತೆ. ಆ ದೇವತೆಯ ಸುಕ್ಷೇತ್ರದಲ್ಲಿ ನಾವೀಗ ಇದ್ದೇವೆ. ಈ ಕ್ಷೇತ್ರದ ಮಹಿಮೆ ಏನು, ಈ ಕ್ಷೇತ್ರದ ಹಿನ್ನೆಲೆ ಏನು, ಪುರಾಣವೇನು, ಅದೆಲ್ಲವನ್ನ ಬನ್ನಿ ತಾಯಿಯ ದರ್ಶನ ಮಾಡ್ತಾನೆ ತಿಳಿದುಕೊಳ್ಳೋಣ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರೂಪುರೇಷೆ ಕೊಟ್ಟಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ಒಡೆಯರ ವಂಶದ ಮೂಲ ದೇವರು ಹೌದು, ಮನೆಯ ದೇವರು ಹೌದು. ಒಡೆಯರವರಿಗೆ ಸಂತಾನ ಭಾಗ್ಯವನ್ನು ಒದಗಿಸಿದಂತಹ ದೇವಿ ಚಾಮುಂಡೇಶ್ವರಿ. ಆ ದೇವಿಯ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೇವೆ. ಮೊದಲಿಗೆ ಇಲ್ಲಿ ಗಣಪ ಇದ್ದಾನೆ, ಬನ್ನಿ ಗಣಪನಿಗೆ ವಂದಿಸೋಣ. ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯ ಜಗತ್ ಪ್ರಸಿದ್ಧ ದೇವಾಲಯ. ಇಲ್ಲಿ ನೋಡಬೇಕಾದ, ತಿಳಿಯಬೇಕಾದ ಅನೇಕ ಸಂಗತಿಗಳಿವೆ. ತಾಯಿಯ ದರ್ಶನದ ಜೊತೆ ಅವೆಲ್ಲವನ್ನ ತಿಳಿತಾ ಹೋಗೋಣ. ಬೆಟ್ಟವೋ ಬೆಟ್ಟವೋ ಚಾಮುಂಡಿ ಬೆಟ್ಟವೋ, ತಾಯಿಯೋ ತಾಯಿಯೋ ಚಾಮುಂಡಿ ತಾಯಿಯೋ, ಮಹಿಷಾನ ಕೊಂದಂತ ಮಹತಾಯಿ ಇರುವಂತ, ಮಹಿಷಾನ ಕೊಂದಂತ ಮಹತಾಯಿ ಇರುವಂತ, ಮಹಾಬಲಾದ್ರಿಯ ಸಿರಿ ಬೆಟ್ಟವೋ 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 ಚಾಮುಂಡಿ ಬೆಟ್ಟವೋ. ಮೈಸೂರು ಒಡೆಯರ ಕಾಲದಲ್ಲಿ ಈ ದೇವಾಲಯ ಇಷ್ಟು ಪ್ರಸಿದ್ಧಿಗೆ ಬಂತು. ಈ ಚಾಮುಂಡೇಶ್ವರಿ ರಾಜರ ಕುಲದೇವತೆಯಾಗಿದ್ದಳು.
ಮಹಿಷಾಸುರನನ್ನ ಸಂಹರಿಸಲು ಈ ದೇವಿ ಅವತರಿಸಿದಳು. ಚಂಡಾಮುಂಡರನ್ನು ವಧಿಸಿ ತಾಯಿ ದಿವ್ಯ ರೂಪದಲ್ಲಿ ಇಲ್ಲಿ ನೆಲೆ ನಿಂತಳು. ಒಡೆಯರ್ ಆರಾಧ್ಯ ದೈವ ಚಾಮುಂಡಮ್ಮನ ಗರ್ಭಗುಡಿಯ ಬಳಿಯಲ್ಲೇ ಇದ್ದೇವೆ. ಬನ್ನಿ, ದೇವಿಯ ದರ್ಶನ ಮಾಡಿ ಬರೋಣ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾಮಿ ತನ್ಭಕ್ತಾರಮಾಮಿ ಆವೀಮಾಂ ಆವೀನ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಇದು ಮೈಸೂರಿನ ರಾಜ ಒಡೆಯರ್ ಕಾಲದಿಂದ ಇಂಪ್ರೂವ್ಮೆಂಟ್ ಆಗಿರತಕ್ಕಂಥದ್ದು. ಇಲ್ಲಿ ಮುಂಬಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ರಾಜಗೋಪುರ, ವಿಮಾನ ಗೋಪುರ, ಉತ್ಸವ ಮೂರ್ತಿ ಇದೆಲ್ಲ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು, ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇದು 76ನೇ ಇಸ್ವಿಯಿಂದ ಇದು ಗೌರ್ಮೆಂಟ್ಗೆ ಆಗಿರ್ತಕ್ಕಂಥದ್ದು. ಇದು ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಮಹಾರಾಜರು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ನಡ್ಸ್ಕೊಂಡು ಹೋಗ್ತಿರೋ ಅವ್ರ ಕಾಲದಲ್ಲಿ ಅದೇ ರೀತಿ ಕೂಡ ಗೌರ್ಮೆಂಟ್ ಅವರು ಕೂಡ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆಗಳು ಜಾಸ್ತಿಯಾಗಿ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಕಾರ್ಪಣ್ಯಗಳು ಬರ್ತಕ್ಕಂಥದ್ದು ಸಹಜ. ಬಂದು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಜನಸಂಧಿಗಳನ್ನು ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈ ದೇವಸ್ಥಾನದಲ್ಲಿ ಜಾತಿ ಮತ ಭೇದ ಇಲ್ಲದೆ ಬಂದು ಪೂಜೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿನ ಅಳವಡಿಸ್ಕೊಂಬರ್ತಾ ಇದ್ದಾರೆ ಪೂರ್ತಿ. ಈ ತಾಯಿಗೆ ಆಗಮ ಶಾಸ್ತ್ರ ರೀತಿಯಲ್ಲಿ ಪ್ರತಿನಿತ್ಯವೂ ಪೂಜಾ ಉತ್ಸವಗಳು ನೆರವೇರುತ್ತವೆ. ಚಾಮುಂಡಮ್ಮನಿಗೆ ಇಲ್ಲಿ ನಿತ್ಯವೂ ಉತ್ಸವ ನೆರವೇರುತ್ತೆ. ನಾವೀಗ ಆ ಉತ್ಸವದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಎರಡು ಸುತ್ತು ಸುತ್ತದ ಬಳಿಕ ಮೂರನೇ ಸುತ್ತಿಗೆ ಬಲಿ ಪ್ರದಾನವಾಗುತ್ತೆ. ನಂತರ ಈ ಉತ್ಸವ ಮುಕ್ತಾಯವಾಗುವಂತದ್ದು. ಆ ಉತ್ಸವದಲ್ಲಿ ನಾವೀಗ ಭಾಗಿಯಾಗ್ತಾ ಇದ್ದೇವೆ. ಇಂಥ ಉತ್ಸವಗಳನ್ನ ನೋಡೋದಕ್ಕೆ, ತಾಯಿಯ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಪ್ರತಿನಿತ್ಯವೂ ಇಲ್ಲಿಗೆ ಭಕ್ತ ಸಮೂಹವೇ ಬರುತ್ತೆ. ನಾವು ಇಲ್ಲಿ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಈ ಚಾಮುಂಡೇಶ್ವರ ವರ್ಷಕ್ಕೆ 2 ಸಲ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ತುಂಬ ಇದಾಗ ರಾಜಕೀಯದಲ್ಲಿ ನಾನು BJP ಜಿಲ್ಲಾ ಜನರಲ್ ಸೆಕ್ರೆಟ್ರಿ ನಾನು ಪ್ರೊಫೆಸರ್ ಇದಾಗಿದೆ. ಇಲ್ಲಿ ಮೇಲೆ ಬಂದಮೇಲೆ ನಂಗೆ ತುಂಬ ಇದಾಗಿದೆ. ಅದೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ ತಕ್ಷಣ ಬಂದಮೇಲೆ ನಮಗೆ ಚೆನ್ನಾಗಾಗ್ತಾ ಇದೆ. ಪ್ರತಿ ವರ್ಷ ಬಂದಿದ್ದಕ್ಕೆ ನಮಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಳ್ಳೆಯದಾಗಿದೆ. ಅದಕ್ಕೆ ಪ್ರತಿ ವರ್ಷನೂ ನಾವು ಬರ್ತಾ ಇದ್ದೀವಿ. ಇದರ ಹೊರತಾಗಿ ನವರಾತ್ರಿಗಳಲ್ಲಿ ತಾಯಿಗೆ ಅತ್ಯಂತ ವೈಭವದ ಉತ್ಸವ ನೆರವೇರುತ್ತೆ. ಆ ಉತ್ಸವದ ವಿಜೃಂಭಣೆ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯವೇ. ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ. ಭಾಮಾರ್ಚಿತ ಕೋಮಲಕರ ವೈಮಾನಿಕ ಭಾಮಾರ್ಚಿತ ಕೋಮಲಕರ ಶಾಂಭವಿ ಸುಭವಿ
ಜಯ ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ಶ್ರೀ ಜಯ ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ನಾಮಾಂಕಿತ ಭೂಮೀಂದ್ರ ಲಲಾಮನ ದಿನ ಪಲ್ಯ ಇರುತ್ತೆ, ಪಾಯಸ ಇರುತ್ತೆ, ಅನ್ನ ಸಾಂಬಾರು, ಅನ್ನ ಸಾರು, ಮೊಸರನ್ನ, ಇಷ್ಟು ಡೈಲಿ ಇರುತ್ತೆ. ಚಾಮುಂಡೇಶ್ವರಿಯ ಪ್ರಸಾದ ವಿಶೇಷವಾದಂತಹ ಪ್ರಸಾದ ತಯಾರಾಗುತ್ತೆ.